ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ, 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಸುಂದ್ರಿ ಅಕ್ಕ, ಸುಂದ್ರಿ ಏನ್ ಮಾಡ್ತಿದ್ಯಾ ನೀನು? ಇಲ್ಲಿ ಟೇಬಲ್ ಮೇಲೆ ನಂದು ನನ್ ಗಂಡಂದು ಫೋಟೋ ಇರೋ ಮಗ್ ಇತ್ತು. ಎಲ್ಲ ಹೋಯ್ತದು? ಅದನ್ ಎಲ್ಲೆಲ್ಲೋ ಇಡೋದಲ್ಲ, ಯಾವಾಗ್ಲೂ ನನ್ ಕಣ್ ಮುಂದೆನೆ ಇಡ್ಬೇಕು. ಕೊಡು ಬೇಗ, ಎಲ್ಲಿಟ್ಟಿದ್ಯಾ? ಯಾವ ಮಗ್ಗಕ್ಕ? ನಾನ್ ನೋಡೇ ಇಲ್ಲ. ಇಲ್ಲೇ ಇತ್ತಲ್ಲ ಸುಂದ್ರಿ, ಟೇಬಲ್ ಮೇಲೆ. ಇಲ್ಲ ಅಕ್ಕ, ನಾನ್ ನಿಜವಾಗ್ಲೂ ನೋಡಿಲ್ಲ. ನೋಡ್ ಸುಂದ್ರಿ, ಅದು ನನ್ ಗಂಡ ನನ್ಗೆ ನೆನೆ ಗಿಫ್ಟ್ ಕೊಟ್ಟಿರೋದು. ಬೇಗ ಎಲ್ಲಿಟ್ಟಿದ್ಯಾ, ಕೊಟ್ಬಿಡು. ಅಕ್ಕ, ನಿಜವಾಗ್ಲೂ ನನಗ್ ಗೊತ್ತಾಗ್ತಿಲ್ಲ. ನಾನ್ ಇಲ್ಲಿಗ್ ಬಂದಾಗ ಬರೀ ಫೈಲು ಪೇಪರ್ಸ್ ಅಷ್ಟೇ ಅಕ್ಕ ಇದ್ದಿದ್ದು. ಸುಂದ್ರಿ, ತುಂಬಾ ಲೀನಿಯನ್ಸ್ ತಗೋಬೇಡ ನೀನು. ಪ್ರೀತಿಯಿಂದ ನೋಡ್ಕೋತಾ ಇದ್ದೀನಿ, ಪ್ರೀತಿಯಿಂದಾನೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಕೊಟ್ಬಿಡು ಅದನ್ನ. ಅಕ್ಕ, ಅದನ್ನ ನಾನ್ ತಗೊಂಡ್ ಏನ್ ಮಾಡ್ಲಿ? ನೀನ್ ತಗೊಂಡಿದ್ಯಾ ಅಂತ ನಾನ್ ಹೇಳ್ತಿಲ್ಲ ಸುಂದ್ರಿ, ಅದನ್ ಎಲ್ಲಿಟ್ಟಿದ್ಯಾ ಹೇಳು ಅಂತ ಕೇಳ್ತಾ ಇದ್ದೀನಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಸುಂದ್ರಿ? ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ? ಅಕ್ಕ, ನಾನ್ ನಿಜ ಹೇಳ್ತಿದ್ದೀನಿ ಅಕ್ಕ, ಅದ್ ಹೇಗಿದೆ ಅಂತ ಕೂಡ ನನ್ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಕಾಲ್ ಬಂದು ಅದು ಓಡ್ ಹೋಯ್ತಾ? ಆರ್ ಯು ಕಿಡಿಂಗ್ ಮೀ? ಹೋಗು ಸುಂದ್ರಿ, ತಂದ್ಕೊಡು. ಅಕ್ಕ, ನಿಜ ಹೇಳ್ತಿದ್ದೀನಿ ಅಕ್ಕ, ನನಗ್ ಗೊತ್ತಿಲ್ಲ. ಮ್ಯಾಮ್, ಈ ಫೈಲು. ಮ್ಯಾಮ್, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನಿಮ್ಗೆ ಗೊತ್ತಲ್ವಾ ವಿಜಿ, ನಿನ್ನೆ ನನ್ ಹಸ್ಬೆಂಡ್ ನನ್ಗೊಂದ್ ಕಾಫಿ ಮಗ್ ಗಿಫ್ಟ್ ಮಾಡಿದ್ರು, ಅದನ್ ಇಲ್ಲೇ ಇಟ್ಟಿದ್ದೆ ನಾನು. ಇವಾಗ ಅದು ಕಾಣಿಸ್ತಿಲ್ಲ. ಇವಳೇ ಎಲ್ಲಾದ್ರೂ ಇಟ್ಟಿರ್ತಾಳೆ ಮ್ಯಾಮ್, ಬೆಳಿಗ್ಗೆ ಇವಳು ಒಬ್ಳೆ ತಾನೆ ಬೇಗ ಬಂದಿದ್ದು. ಏನ್ ಸುಂದ್ರಿ, ಇದೇನಮ್ಮ ನನ್ ಕಡೆ ನೋಡ್ತಿದ್ಯಾ? ಅಲ್ಲ, ಆ ಗಿಫ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಲ್ಲಾದ್ರೂ ಇಟ್ಟು ಮರ್ತಿರ್ತ್ಯಾ? ಯೋಚನೆ ಮಾಡು. ಇಲ್ಲ, ನಾನ್ ನಿಜವಾಗ್ಲೂ ಅದನ್ನ ನೋಡಿಲ್ಲ. ಅದನ್ನ ಎಷ್ಟು ಸತಿ ಹೇಳ್ತ್ಯಾ ಸುಂದ್ರಿ? ನನ್ ಕ್ಯಾಬಿನ್ ಒಳಗಡೆ ಬೆಳಗ್ಗೆ ನಿನ್ನ ಬಿಟ್ಟು ಬೇರೆ ಯಾರು ಬಂದಿಲ್ಲ. ಅದು ನಿನ್ನೆ ಇಲ್ಲೇ ಇತ್ತು, ಇವತ್ತಿಲ್ಲ ಅಂದ್ರೆ ಏನ್ ಅರ್ಥ? ಸುಂದ್ರಿ ಪ್ಲೀಸ್, ನನ್ ಎಮೋಷನ್ಸ್ ಜೊತೆ ಆಟ ಆಡ್ಬೇಡ ನೀನು. ನನ್ ಗಂಡ ನನ್ ಗಂಡ ಕೊಟ್ಟಿರೋ ಗಿಫ್ಟ್ ಎರಡರ ಬಗ್ಗೆನೂ ನಾನು ತುಂಬಾ ಪೊಸೆಸಿವ್ ಆಗಿದ್ದೀನಿ. ನನಗೆ ಆ ಗಿಫ್ಟ್ ಬೇಕು ಅಷ್ಟೇ. ಸುಂದ್ರಿ, ನಾಳೆ ನಾನ್ ಬರೋಷ್ಟ್ರಲ್ಲಿ ಆ ಕಾಫಿ ಮಗ್ ಅಂದ್ರೆ ನನ್ ಗಂಡ ಕೊಟ್ಟಿರೋ ಗಿಫ್ಟ್ ಹುಡುಕಿ ನನ್ ಟೇಬಲ್ ಮೇಲೆ ಇಟ್ಟಿರ್ಬೇಕು, ಇಲ್ಲಾಂದ್ರೆ ನನಗ್ ತುಂಬಾ ಬೇಜಾರಾಗತ್ತೆ. ನನ್ ಗಂಡ ನನಗೋಸ್ಕರ ಕಾಯ್ತಾ ಇದ್ದಾನೆ, ಹೋಗ್ತೀನಿ. Thank you.
ಈಗ ಎಸ್ಕೇಪ್ ಆದೆ ಅಂತ ಖುಷಿ ಪಡ್ಬೇಡ. ಇನ್ಮೇಲಿದೆ ನಿನ್ಗ ಹಬ್ಬ. ಇವ್ರು ಒಳ್ಳೆಯವರಲ್ಲ ಅಂತ ನಿನಗೂ ಗೊತ್ತಿದೆ. ಬಂಡೆಗೆ ಬುರುಡೆ ಗುದ್ದೋ ಆಸೆ ಯಾಕೆ? ಇವ್ರನ್ನ ಎದುರಾಕೋಬೇಡಿ. ಬಂದ್ಯಾ, ಬಾ ಹೊರಡೋಣ. ಹಾಂ ಹೊರಡೋಣ. ಯಾಕೆ, ಏನಾಯ್ತು, ಯಾಕೆ ಅಪ್ಸೆಟ್ ಆಗಿದ್ಯಾ? ನೋ ಬೇಬಿ, ನಥಿಂಗ್. ಅರೆ ಹೀಗೆ ಹೇಳಿದ್ರೆ ಹೇಗೆ ಹೇಳು, ಯು ಆರ್ ನಾಟ್ ಇನ್ ಮೂಡ್. ಹೌದು ಬೇಬಿ, ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಮೊನ್ನೆ ಕೆಲ್ಸಕ್ಕೆ ಸೇರಿಸ್ಕೊಂಡಲ್ಲ, ಅವಳಿಂದ ನಂಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ. ಯಾರು ನಿನ್ ತಂಗಿ ತಂಗಿ ಹೇಳ್ತಿದ್ಯಲ್ಲ ಅವಳ, ಅದಕ್ಕೆ ಹೇಳುದು ಇಷ್ಟ ಬೇಗ ಯಾರ್ಯಾರನ್ನು ಹಚ್ಕೋಬಾರ್ದು ಅಂತ. ಬಟ್ ಬೇಬಿ ಅವಳ ಮನೇಲಿ ಹೀಗಿರ್ಲಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ಲು. ಇಲ್ಲಿ ಒಂದ್ ಕೆಲಸ ಹೇಳಿದ್ರೆ ನಾಲ್ಕು ಕೆಲಸ ಮಾಡ್ತಾಳೆ. ಅಂಡ್ ದಟ್ ಇರಿಟೇಟ್ಸ್ ಮೀ ಅ ಲಾಟ್. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ರಿಲ್ಯಾಕ್ಸ್ ನಿಮ್ಮಿ, ಅವಳು ಏನೋ ಮಾಡಿದ್ಲ ಅಂತ ನೀ ಸುಮ್ನೆ ತಲೆ ಕೆಡ್ಸ್ಕೋತಿಯ? ಇದೆಲ್ಲ ಕಾಮನ್. ಕಮ್ ಲೆಟ್ಸ್ ಗೋ. ಬೇಬಿ ನಾನು ಫೋನ್ ಬಿಟ್ಟು ಬಂದಿದ್ದೀನಿ, ಹೋಗಿ ತರ್ತೀನಿ. ಒಂದ್ ನಿಮಿಷ ಇರು, ನೀನ್ ಹೋಗೋದ್ ಬೇಡ. ನೀನ್ ಆರಾಮ ಕಾರಲ್ಲಿ ಕೂತಿರೋ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅದು ಅಲ್ಲದೆ ನೀನ್ ಅಲ್ಲಿಗೆ ಹೋಗಿ ಅವಳನ್ನ ನೋಡಿ ಮತ್ತೆ ಮೂಡ್ ಅಪ್ಸೆಟ್ ಮಾಡ್ಕೊಳೋದು ಅದೆಲ್ಲ ಬೇಕಾಗಿಲ್ಲ. ಸರಿ, ಎಲ್ಲಿ ಮರ್ದು ಬಂದಿದೆ ಮೊಬೈಲ್ನ? ನನ್ನ ಕ್ಯಾಬಿನಲ್ಲೇ ಇದೆ. ಸರಿ, ನಾನು ತಗೊಂಡ್ ಬರ್ತೀನಿ, ನೀನ್ ಹೋಗಿ ಕೂತಿರೋ. ಅಯ್ಯೋ, ಅಕ್ಕ ಫೋನಲ್ಲಿ ಮಾತಾಡಿ ಇಲ್ಲೇ ಇಟ್ಟೋಗ್ಬಿಟ್ಟಿದಾರಲ್ಲ. ಏನು ಮೇಡಮಿಗೆ ಫೋನ್ ಕೊಡೋದಕ್ಕೆ ತಗೊಂಡೋಗ್ತಿದ್ಯಾ? ಹೌದು ಮೇಡಮ್. ಮತ್ತೆ ಅವ್ರು ನಿನ್ನೆ ನೋಡಿದ್ರೆ ಅಪ್ಸೆಟ್ ಆಗ್ತಾರೆ. ನಾನೇ ಕೊಡ್ತೀನಿ ಕೊಡು. ಅದು ಕೊಡು ಅನ್ನಲ್ಲ, ಹೋಗು. ಹಾಯ್ ಸರ್, ಮೇಡಮ್ ಫೋನ್ ತಗೊಂಡು ಹೋಗೋದಕ್ಕೆ ಬಂದ್ರಾ? ಹೌದು, ತಗೊಳ್ಳಿ. ಥ್ಯಾಂಕ್ ಯು.
ಅವಳು ಯಾರು? ಹೊಸ ಹುಡುಗಿ ಅವಳೇನಾ? ಹೌದು ಸರ್, ಅವಳೇ. ಬಂದು ಕಾಪಾಡಿದ್ದು ನನ್ನ ತಂಗಿ. ತಂಗಿನಾ? ಹಾ, ನಮ್ಮನೇಲಿ ಕೆಲಸ ಮಾಡ್ತಿದ್ಲಲ್ಲ ಅವಳೆ. ಮೊನ್ನೆ ಕೆಲ್ಸಕ್ಕೆ ಸೇರಿಸ್ಕೊಂಡಲ್ಲ, ಅವಳಿಂದ ನಂಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ.